ನಿಮ್ಮಲ್ಲಿ ತುಂಬಾ ಜನರ ಹತ್ರ ಕ್ರೆಡಿಟ್ ಕಾರ್ಡ್ ಇರಬಹುದು, ಬಟ್ ಅದನ್ನ ಸರಿಯಾಗಿ ಯೂಸ್ ಮಾಡೋದು ಗೊತ್ತಿಲ್ಲದೆ ಇರುವಂತಹ ಚಾನ್ಸ್ ತುಂಬಾನೇ ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ, ತುಂಬಾ ಜನ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡೋದು ಶಾಪಿಂಗ್ ಸಮಯದಲ್ಲಿ, ಏನಾದ್ರೂ ಆಫರ್ ಇದ್ರೆ ಮಾತ್ರನೇ ಈ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಈ ಒಂದು ಕ್ರೆಡಿಟ್ ಕಾರ್ಡ್ ಅಲ್ಲಿ ಇರುವಂತಹ ಹಣವನ್ನ ನೀವು ನಿಮ್ಮ ಬ್ಯಾಂಕಿಗೂ ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು, ಅದನ್ನ ನೀವು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಯೂಸ್ ಕೂಡ ಮಾಡ್ಕೊಳ್ಬಹುದು. ಈ ವಿಷಯ ನಮ್ಗೆ ಗೊತ್ತು ಅಂತ ನೀವು ಹೇಳಬಹುದು, ಆದ್ರೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇರುವಂತಹ ಅಮೌಂಟ್ ಅನ್ನ ನೀವು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳುವಾಗ ಕನ್ವೀನಿಯಂಟ್ ಫೀ ಅಂತ ಕಟ್ ಆಗ್ತಾ ಇರುತ್ತೆ. ಸೊ ಅದೇನಾದ್ರೂ 100 ರೂಪೀಸ್ ಕಟ್ ಆಗ್ತಿದೆ ಅಂತ ಹೇಳಿದ್ರೆ, ನಾನಿವಾಗ ನಿಮ್ಗೆ ತಿಳಿಸ್ಕೊಡುವಂತಹ ಮೆಥಡ್ ಅನ್ನ ನೀವು ಅನುಸರಿಸಿದ್ರೆ, ಆ ಒಂದು ಮೆಥಡ್ ನ ಮೂಲಕ ಕಾರ್ಡ್ ನಲ್ಲಿ ಇರುವಂತಹ ಹಣವನ್ನ ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಕನ್ವೀನಿಯಂಟ್ ಫೀ ಕಟ್ ಆಗುತ್ತೋ, ಫಾರ್ ಎಕ್ಸಾಂಪಲ್ 100 ರೂಪೀಸ್ ಕಟ್ ಆಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ 50 ರೂಪೀಸ್ ನಿಮ್ಗೆ ವಾಪಸ್ ಸಿಗುತ್ತೆ ಕ್ಯಾಶ್ ಬ್ಯಾಕ್ ಆಗಿ. ಅಂದ್ರೆ 100 ರೂಪೀಸ್ ಕಟ್ ಆಗುವಂತಹ ಜಾಗದಲ್ಲಿ ಕೇವಲ 50 ರೂಪೀಸ್ ಕಟ್ ಆದ ರೀತಿ ಆಯ್ತು. ಸೊ ಇದೇ ರೀತಿಯಾಗಿ ಫಾರ್ ಎಕ್ಸಾಂಪಲ್ 200 ರೂಪೀಸ್ ಕಟ್ ಆಗ್ತಾ ಇತ್ತು ಅಂತ ಹೇಳಿದ್ರೆ 50% ಕ್ಯಾಶ್ ಬ್ಯಾಕ್ ಅಂತ ಹೇಳಿದ್ರೆ 100 ರೂಪೀಸ್ ನಿಮ್ಗೆ ಕ್ಯಾಶ್ ಬ್ಯಾಕ್ ಆಗಿ ಸಿಗುತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ನೀವು ಕ್ರೆಡಿಟ್ ಕಾರ್ಡ್ ಅಲ್ಲಿ ಇರುವಂತಹ ದುಡ್ಡನ್ನ ಬ್ಯಾಂಕಿಂಗ್ ಟ್ರಾನ್ಸ್ಫರ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ತುಂಬಾನೇ ಕಡಿಮೆ ಕನ್ವೀನಿಯಂಟ್ ಫೀ ಅನ್ನ ಕೊಟ್ಟು ಇದನ್ನ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ನಂತರ ಬ್ಯಾಂಕ್ ಅಲ್ಲಿ ಇರುವಂತಹ ಅಮೌಂಟ್ ಅನ್ನ ಎಟಿಎಂ ನ ಮೂಲಕ ವಿಡ್ರಾ ಮಾಡ್ಕೊಂಡು ನಿಮ್ಗೆ ಯಾವ್ದಕ್ಕೋಸ್ಕರ ಹಣ ಬೇಕೋ ಸೊ ಅದಕ್ಕೋಸ್ಕರ ನೀವು ಖರ್ಚು ಮಾಡಿ, ನಂತರ ಕ್ರೆಡಿಟ್ ಕಾರ್ಡ್ ನ ಬಿಲ್ ಅನ್ನ ಪೇ ಮಾಡುವಂತಹ ಸಮಯ ಬರತ್ತಲ್ವಾ, ಸೊ ಅದಕ್ಕಿಂತ ಮೊದಲೇ ನೀವು ಪೇ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಜಾಸ್ತಿ ಆಗ್ತಾ ಇರತ್ತೆ. ನಿಮ್ಗೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಸಿಗುವಂತಹ ಹಣ ಏನಿದೆ ಅದನ್ನು ಕೂಡ ಅವರು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಈ ಒಂದು ವಿಡಿಯೋನ ಮಾಡ್ತಾ ಇರೋದಕ್ಕೆ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮಲ್ಲಿ ತುಂಬಾ ಜನರ ಹತ್ರ ಕ್ರೆಡಿಟ್ ಕಾರ್ಡ್ ಇರುತ್ತೆ, ಬಟ್ ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಲಿಕ್ ಬರ್ತಾ ಇರೋದಿಲ್ಲ, ಅಥವಾ ಈ ರೀತಿಯಾಗಿ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇರುವಂತಹ ಹಣವನ್ನ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ರು ಕೂಡ ಜಾಸ್ತಿ ಕನ್ವೀನಿಯಂಟ್ ಫೀ ಅನ್ನ ಕೊಡ್ತಾ ಇರ್ತೀರಾ. ಸೊ ಇದನ್ನ ತಪ್ಪಿಸಬೇಕು ಅಂತ ಹೇಳಿದ್ರೆ, ಇವಾಗ ನಾ ಹೇಳುವಂತಹ ಮೆಥಡ್ ಅನ್ನ ನೀವು ಅನುಸರಿಸಬಹುದು. ಸೊ ಬನ್ನಿ, ಹಾಗಾದ್ರೆ ತಡ ಮಾಡಿದ್ರೆ ಈ ಒಂದು ಮೆಥಡ್ ಅನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರುವಂತಹ ಗಂಟೆನ ದೇವ್ರ ನೆನೆಸ್ಕೊಂಡು ಒಂದ್ಸಲ ಹೊಡಿರಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಇದಕ್ಕೋಸ್ಕರ ನಿಮ್ಗೆ ಒಂದು ಅಪ್ಲಿಕೇಶನ್ ಅವಶ್ಯಕತೆ ಇರುತ್ತೆ, ಜೊತೆಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕೋಡ್ ನ ಅವಶ್ಯಕತೆ ಇರುತ್ತೆ. ಸೊ ಅವೆರಡನ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕಾಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ ಅಪ್ಲಿಕೇಶನ್ ಅಲ್ಲಿ. ಹಾಗೆ ಆ ಒಂದು ಸ್ಪೆಷಲ್ ಆಗಿರುವಂತಹ ಕೋಡ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, ಈ ಒಂದು ಕೋಡ್, ಆ ಕೋಡ್ ಅನ್ನ ನೀವು ಒಂದ್ ಕಡೆ ಬರ್ದಿಟ್ಕೊಂಡಿರಿ. ನಂತರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪೇ ಆನ್ ಕ್ರೆಡಿಟ್ ಅಂತ ಆಪ್ಷನ್ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇದಾದ ನಂತರ ಎಜುಕೇಶನ್ ಫೀ ಅಂತ ಇಲ್ಲಿ ಆಪ್ಷನ್ ಬಂದಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಅಮೌಂಟ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ ಕೇಳುತ್ತೆ. ನೀವು ಕ್ರೆಡಿಟ್ ಕಾರ್ಡ್ ಇಂದ ಇಷ್ಟು ಅಮೌಂಟ್ ಅನ್ನ ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ ಇಷ್ಟಪಡ್ತೀರಾ, ಸೊ ಆ ಒಂದು ಅಮೌಂಟ್ ಅನ್ನ ಎಂಟ್ರಿ ಮಾಡ್ಬೇಕು. ನಾನು ಎಕ್ಸಾಂಪಲ್ ಗೋಸ್ಕರ 10,000 ರೂಪೀಸ್ ಅಂತ ಎಂಟ್ರಿ ಮಾಡಿದೀನಿ. ಸೊ 10,000 ರೂಪೀಸ್ ಅನ್ನ ಎಂಟ್ರಿ ಮಾಡಿ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದೀನಿ. ಇದಾದ್ಮೇಲೆ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ನಿಮ್ಮ ಅಕೌಂಟ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು, ಅದನ್ನ ಇನ್ನೊಂದ್ಸಲ ಎಂಟ್ರಿ ಮಾಡಿ IFSC ಕೋಡ್ ಅನ್ನ ಎಂಟ್ರಿ ಮಾಡ್ಕೊಳ್ಬೇಕು. ಹಾಗೇನೆ ನಿಮ್ಮ ಹೆಸರನ್ನ ಇಲ್ಲಿ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ಇದಾದ ನಂತರ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಅಂದ್ರೆ OTPಗೋಸ್ಕರ ನೀವು ಇಲ್ಲಿ ರಿಕ್ವೆಸ್ಟ್ ಮಾಡ್ಬೇಕು. ಅವಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ ಒಂದು OTP ನಲ್ಲಿ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಿಮ್ಮ ಹೆಸರು ಕೇಳುತ್ತೆ, ಹೆಸರನ್ನ ಇಲ್ಲಿ ಎಂಟ್ರಿ ಮಾಡಿ. ನಂತರ ಇಲ್ಲಿ ಇನ್ವೈಟ್ ಕೋಡ್ ಅಂತ ಇರುತ್ತೆ, ಈ ಇನ್ವೈಟ್ ಕೋಡ್ ಅಂತ ಇದೆ ನೋಡಿ, ಅಲ್ಲಿ ಇವಾಗ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಈ ಒಂದು ಕೋಡ್ ಅನ್ನ ಎಂಟ್ರಿ ಮಾಡಬೇಕು. ಸೊ ಇದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಾಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ. ಈ ಕೋಡ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ಕೊಂಡ್ರೆ ಸೊ ಇವಾಗ ನಿಮ್ಗೆ ಆಫರ್ ಏನಿದೆ ಅದು ಆಕ್ಟಿವೇಟ್ ಆಗುತ್ತೆ, ಅಂದ್ರೆ ಕ್ಯಾಶ್ ಬ್ಯಾಕ್ ಸಿಗುವಂತಹ ಆಫರ್ ಏನಿದೆ ಅದು ಆಕ್ಟಿವೇಟ್ ಆಗುತ್ತೆ. ಇವಾಗ ನಾನು 10,000 ರೂಪೀಸ್ ಅನ್ನ ಕ್ರೆಡಿಟ್ ಕಾರ್ಡ್ ಇಂದ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ 85 ರೂಪೀಸ್ ಕಟ್ ಆಗ್ತಾ ಇದೆ. 85 ರೂಪೀಸ್ ಕಟ್ ಆಗ್ತಾ ಇರೋದು ಯಾವಾಗ ಅಂತ ಹೇಳಿದ್ರೆ ಈ ಒಂದು ಕೋಡ್ ಅನ್ನ ಎಂಟ್ರಿ ಮಾಡಿದ ಮೇಲೆ. ಸೊ ಈ ಒಂದು ಕೋಡ್ ಅನ್ನ ನೀವು ಎಂಟ್ರಿ ಮಾಡಿಲ್ಲ ಅಂತ ಹೇಳಿದ್ರೆ ಜಾಸ್ತಿ ಅಮೌಂಟ್ ಕಟ್ ಆಗುತ್ತೆ. ಈ ಕೋಡ್ ಅನ್ನ ಎಂಟ್ರಿ ಮಾಡದೇನೆ ನೀವೇನಾದ್ರೂ ವಿಡ್ರಾ ಮಾಡ್ಕೊಳ್ಳಿಕ್ಕೆ ಹೋದ್ರೆ 170 ರೂಪೀಸ್ ಕಟ್ ಆಗ್ತಾ ಇತ್ತು, ಬಟ್ ಈ ಕೋಡ್ ಅನ್ನ ಎಂಟ್ರಿ ಮಾಡಿರೋದ್ರಿಂದ ಕೇವಲ 85 ರೂಪೀಸ್ ಕಟ್ ಆಗ್ತಾ ಇದೆ. ಸೊ ಈ ಕೋಡ್ ಅನ್ನ ಎಂಟ್ರಿ ಮಾಡಿ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಪಾನ್ ಕಾರ್ಡ್ ಡೀಟೇಲ್ ಅನ್ನ ಕೇಳುತ್ತೆ. ಪಾನ್ ಕಾರ್ಡ್ ಡೀಟೇಲ್ ಅಲ್ಲಿ ಮೊದಲನೇದಾಗಿ ಪಾನ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡ್ಕೊಳ್ಬೇಕು, ಸೆಕೆಂಡ್ ಪಾನ್ ಕಾರ್ಡ್ ಮೇಲೆ ಹೆಸರೇನಿದೆ ಅದನ್ನ ಎಂಟ್ರಿ ಮಾಡ್ಕೊಳ್ಬೇಕು, ಹಾಗೆ ಮೂರನೇದಾಗಿ ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಕೇಳುತ್ತೆ. ಕ್ರೆಡಿಟ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿ, ಇಲ್ಲಿ ಎಕ್ಸ್ಪೈರಿ ಡೇಟ್ ಅನ್ನ ಎಂಟ್ರಿ ಮಾಡಿ, ಹಾಗೆ CVV ನ ಎಂಟ್ರಿ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇರುವಂತಹ ಈ ಒಂದು ಅಮೌಂಟ್ ಏನಿದೆ ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ಒಂದು ಮೆಥಡ್ ನಿಮ್ಗೆ ಯಾವಾಗ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನೀವೇನಾದ್ರೂ ಕ್ರೆಡಿಟ್ ಕಾರ್ಡ್ ಇಂದ ಹಣವನ್ನ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಇದು ನಿಮ್ಗೆ